ಎಲ್ಲಾ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ, ವಾಲ್ಯೂಮ್ ಸ್ಟಡಿ 3 ನಿನ್ನ ರಾಜ್ಯವು ಬರಲಿ, ಅಧ್ಯಾಯ 8 ಇಸ್ರಾಯೇಲಿಯರ ಪುನರ್ಸ್ಥಾಪನೆ, ಪುಟ 149 ದ ರೆಸ್ಟೋರೇಷನ್ ಆಫ್ ಇಸ್ರೇಲ್. ಪ್ಯಾಲೆಸ್ತೀನಿನಲ್ಲಿ ಇಸ್ರಾಯೇಲಿಯರ ಪುನರ್ಸ್ಥಾಪನೆ, ಸುಗ್ಗಿಯ ಕಾಲದೊಳಗೆ ನಿರೀಕ್ಷಿಸಬಹುದಾದ ಘಟನೆ ಹೇಗೆ ಮತ್ತು ಎಷ್ಟರ ಮಟ್ಟಿಗೆ, ಯಾವ ವರ್ಗದವರೊಡನೆ ನಾವು ಪುನರ್ಸ್ಥಾಪನೆಯನ್ನು ನಿರೀಕ್ಷಿಸಬಹುದು, ಅದರ ಪ್ರಾರಂಭದ ದಿನಾಂಕ, ಅಂದಿನಿಂದ ಅದರ ನಿಜವಾದ ಪ್ರಗತಿ ನಿದರ್ಶನ, ಯಾಕೆ ಸಹಸ್ರಮಾನದ ಆಶೀರ್ವಾದಗಳು ಎಲ್ಲ ಮಾನವ ಜಾತಿಯನ್ನು ಉದ್ದೇಶಿಸಿವೆ, ಯಹೂದ್ಯರನ್ನು ಮೊದಲಿಗೆ ತಲುಪಿ ಪುನರುಜ್ಜೀವನಗೊಳಿಸುತ್ತವೆ, ಯಹೂದ್ಯ ಪುನರುಜ್ಜೀವನದ ನಿರೀಕ್ಷೆ, ಪ್ರಮುಖರಾದ ಯಹೂದ್ಯರ ಮತ್ತು ಅನ್ಯ ಜನದ ಲೇಖಕರ ಅವಲೋಕನ, ಪ್ರವಾದನೆಗಳೊಂದಿಗೆ ಅವರ ಸಾಮರಸ್ಯ, ಕ್ರಿಸ್ತನನ್ನು ಈಗಾಗಲೇ ನಿರಾಕರಿಸಿರುವ ಇಸ್ರಾಯೇಲಿಯರ ಕುರುಡುತನವು ಈಗ ದೂರವಾಗುತ್ತದೆ, ಚಳುವಳಿಯ ಹರಡುವಿಕೆ ಮತ್ತು ತೀವ್ರತೆ, ದೇವರು ಅವರಿಗೆ ನೆರವಾಗುತ್ತಾನೆ. ಈ ಎಲ್ಲ ವಿಷಯಗಳ ಬಗ್ಗೆ ಕೂಲಂಕುಷವಾಗಿ ಈ ಅಧ್ಯಾಯದಲ್ಲಿ ಓದಿ ತಿಳಿಯೋಣ. ಆ ದಿನದಲ್ಲಿ ನಾನು ದಾವೀದನ ಬಿದ್ದು ಹೋಗಿರುವ ಗುಡಿಸಲನ್ನು ಎತ್ತಿ ಅದರ ಕಿಂಡಿಗಳನ್ನು ಮುಚ್ಚುವೆನು. ನಾನು ನನ್ನ ಜನರಾದ ಇಸ್ರಾಯೇಲಿಯರ ದುರಾವಸ್ಥೆಯನ್ನು ತಪ್ಪಿಸುವೆನು. ಅವರ ಹಾಳು ಬಿದ್ದ ಪಟ್ಟಣಗಳನ್ನು ಪುನಃ ಕಟ್ಟಿ ಅವುಗಳಲ್ಲಿ ವಾಸಿಸುವರು. ದ್ರಾಕ್ಷೆಯ ತೋಟಗಳನ್ನು ಮಾಡಿಕೊಂಡು ಅವುಗಳ ದ್ರಾಕ್ಷಾರಸವನ್ನು ಕುಡಿಯುವರು. ಫಲವೃಕ್ಷಗಳನ್ನು ಬೆಳೆಸಿ ಅವುಗಳನ್ನು ಹಣ್ಣುಗಳನ್ನು ತಿನ್ನುವರು. ನಾನು ಅವರನ್ನು ಸ್ವದೇಶದಲ್ಲಿ ನೆಲೆಗೊಳಿಸುವೆನು. ಅವರಿಗೆ ನಾನು ದಯಪಾಲಿಸಿದ ಸೀಮೆಯೊಳಗಿಂದ ಇನ್ನು ಮುಂದೆ ಯಾರೂ ಅವರನ್ನು ಕಿತ್ತು ಹಾಕರು. ಇದು ನಿನ್ನ ದೇವರಾದ ಯಹೋವನ ನುಡಿ. ಆಮೋಸ 9:11-15. ನಮ್ಮ ದಿನದ ವರಿವಿಗೆ ಇಳಿದು ಬಂದಿರುವ ಪ್ರಾಚೀನ ಕಾಲದ ಉಳಿಕೆಯ ಅವಶೇಷಗಳಲ್ಲಿ ಯಹೂದ್ಯ ಜನರಷ್ಟು ಆಸಕ್ತಿಕರವಾದ ವಿಷಯವು ಮತ್ತೊಂದಿಲ್ಲ. ಪುರಾತನ ಜ್ಞಾನದ ಬಗ್ಗೆ ಶೋಧಕರು ಚಾರಿತ್ರಿಕ ಅಥವಾ ವೈಜ್ಞಾನಿಕ ಸಂಗತಿಗಳ ಬಗ್ಗೆ ಅಲ್ಪ ಮಾಹಿತಿಯನ್ನಾದರೂ ನೀಡಬಹುದಾದ ನಿರ್ಜೀವ ವಸ್ತುಗಳನ್ನು ಅವಿಶ್ರಾಂತವಾಗಿ ಪ್ರಶ್ನಿಸುತ್ತಿದ್ದಾರೆ. ಸ್ಮಾರಕಗಳು, ಬಲಿಪೀಠಗಳು, ಸಮಾಧಿಗಳು, ಸಾರ್ವಜನಿಕ ಮತ್ತು ಖಾಸಗಿ ಭವನಗಳ ಅವಶೇಷಗಳು, ವರ್ಣಚಿತ್ರಗಳು, ಶಿಲ್ಪಕಲೆ, ಸಾಂಕೇತಿಕ ಲಿಪಿಗಳು ಮತ್ತು ಮೃತ ಭಾಷೆಗಳು ಎಲ್ಲವನ್ನು ಪುನರ್ವಿಚಾರಿಸಲಾಯಿತು. ನಿಜವಾದ ಸತ್ಯವನ್ನು ಕಂಡುಕೊಳ್ಳುವಂತೆ ಕೆಲವನ್ನು ತಾಳ್ಮೆಯಿಂದ ಪ್ರಶ್ನಿಸಲಾಯಿತು ಹಾಗೂ ಅದನ್ನು ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡಲಾಯಿತು. ಅದು ಬಹುಶಃ ಹಲವು ಶತಮಾನಗಳಿಂದ ಹರಿದು ಬಂದ ಅನೇಕ ಕಾಲ್ಪನಿಕ ಸಂಪ್ರದಾಯಗಳನ್ನು, ದಂತಕಥೆಗಳನ್ನು ಮತ್ತು ಹಾಡುಗಳು ಮುಂತಾದವುಗಳಿಗೆ ಸ್ಫೂರ್ತಿ ನೀಡಿತು. ಇವುಗಳನ್ನೆಲ್ಲ ಕಲಿತುಕೊಳ್ಳುವ ಮಾನವನ ಉತ್ಪತ್ತಿ, ಆತನ ಇತಿಹಾಸ ಮತ್ತು ದೈವಪೂರ್ವ ನಿರ್ಧಾರಿತ ಘಟನೆಗಳನ್ನು ತಿಳಿದುಕೊಳ್ಳುವುದು ಸಾಧ್ಯವಾಯಿತು. ಆದರೆ ಅತ್ಯಂತ ಆಸಕ್ತಿಕರವಾದ ಅವಶೇಷ ಮತ್ತು ಯಾರ ಇತಿಹಾಸದ ಗುಪ್ತ ಲಿಪಿಯನ್ನು ಸುಲಭವಾಗಿ ಓದಬಹುದೋ, ಅರ್ಥ ಮಾಡಿಕೊಳ್ಳಬಹುದೋ ಅವರೇ ಯಹೂದ್ಯ ಜನರು. ಅವರಲ್ಲಿ ಅಂದಾಜಿಸಲಾಗದ ಬೆಲೆಯುಳ್ಳ ಪ್ರಾಚೀನ ಸ್ಮಾರಕಗಳಿವೆ. ಅವುಗಳ ಮೇಲೆ ಸುಲಭವಾಗಿ ಓದಬಹುದಾದ ಅಕ್ಷರಗಳಲ್ಲಿ ಇಡೀ ಮಾನವ ಕುಲದ ಉತ್ಪತ್ತಿ, ಪ್ರಗತಿ ಮತ್ತು ಅಂತಿಮ ದೈವ ನಿರ್ಧಾರಗಳ ಘಟನೆಗಳು ಇವುಗಳ ದಾಖಲೆಗಳಾಗಿವೆ. ಇದು ಮಾನವ ಸಂಗತಿಗಳ ಅದ್ಭುತವಾದ ಉದ್ದೇಶಗಳ ಕ್ರಮವಾಗಿ ಮಾಡಿ ಮುಗಿಸಿದ ಜೀವಂತ ಮತ್ತು ಬುದ್ಧಿವಂತ ಸಾಕ್ಷಿಗಳಾಗಿವೆ ಮತ್ತು ಅದರ ದೈವಿಕ ಸ್ಫೂರ್ತಿ ಹೊಂದಿದ ಪ್ರವಾದಿಗಳ ಮತ್ತು ದಿವ್ಯಜ್ಞಾನಿಗಳ ಭವಿಷ್ಯವಾಣಿಗಳಿಗೆ ಸರಿಯಾದ ದೃಢತೆಯುಳ್ಳದ್ದಾಗಿದೆ. ಅವರು ಒಂದು ಜನಾಂಗವಾಗಿ ಅವರ ಚರಿತ್ರೆಯ ಪ್ರತಿಯೊಂದು ಸಂದರ್ಭಗಳಿಂದ ಮತ್ತು ಸಾಮಾನ್ಯವಾದ ಧಾರ್ಮಿಕ ನಂಬಿಕೆಗಳಿಂದ ಮಾತ್ರವಲ್ಲದೆ ರಾಷ್ಟ್ರೀಯ ಧಾರ್ಮಿಕತೆಯ ಪ್ರತಿಯೊಂದು
ಮೂಲ ವಸ್ತುವಿನಲ್ಲಿಯೂ, ಅವರ ಮುಖಲಕ್ಷಣ ಶಾಸ್ತ್ರದಲ್ಲಿಯೂ ಮತ್ತು ಅವರ ಶಿಷ್ಟಾಚಾರ ಮತ್ತು ಸಂಪ್ರದಾಯಗಳಲ್ಲಿಯೂ ಭಿನ್ನರಾದವರು ಮತ್ತು ವಿಶಿಷ್ಟರು ಎಂದು ಗುರುತಿಸಲ್ಪಟ್ಟಿದ್ದಾರೆ ಎಂಬುವಂಥದ್ದೇ.